ನಮಸ್ತೆ ವೀಕ್ಷಕರೇ, ನನ್ನ ಹೆಸರು ಮಿತ್ರ ಕುಮಾರ್ ಅಂದ್ಬಿಟ್ಟು, ಉದ್ದೂರಿನಲ್ಲಿ ಬೈಪ್ ಸಂಸ್ಥೆ ವತಿಯಿಂದ ಎ ಐ ಟೆಕ್ನಿಷಿಯನ್ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಬೈಪ್ ಸಂಸ್ಥೆಯಲ್ಲಿ ಕೃತಕ ಗರ್ಭಧಾರಣೆ ಮಾಡಿಸ್ತಾರೆ. ನಮ್ಮದ್ರಲ್ಲಿ ನಾನಾ ಥರ ತಳಿದ್ದಾವೆ, ಎಚ್ ಎಫ್ ಎಲ್ 3 ಥರ, ಜೆರ್ಸಿಲ್ 3 ಥರ, ಮತ್ತು ನಮ್ಮ ಹತ್ರ ನಾಟಿ ತಳಿ ಇದೆ, ಅಳ್ಕಾರ್ ತಳಿ. ಜೆರ್ಸಿಲಿ ಜೆರ್ಸಿ 100%, ಜೆರ್ಸಿ 75%, ಮತ್ತು ಜೆರ್ಸಿ 50% ಇದೆ. ಎಚ್ ಎಫ್ ಎಲ್ ಅದೇ ಥರ 100%, 50%, 75% ಇದೆ. ರೈತರು ನಾವು ಫೋನ್ ಮಾಡಿದ ತಕ್ಷಣ, ನಾವು ಅವ್ರು ಫೋನ್ ಮಾಡಿದ ತಕ್ಷಣ ಹೋಗಿ ಇನ್ಸಮೇಷನ್ ಮಾಡಲ್ಲ, ಹಸುನ ಚೆಕ್ ಮಾಡಿ ಹಸುಗೆ ಯಾವ ತಳಿ ಕೊಟ್ಟರೆ ಸೂಕ್ತ ಅಂತ ಅವನು ಚೆಕ್ ಮಾಡಿಬಿಟ್ಟೆ ನಾವು ಇಂಜೆಕ್ಷನ್ ಮಾಡೋದು. ಈ ರೀತಿ ನಮ್ಮ ಬೈಪ್ ಸಂಸ್ಥೆಯಲ್ಲಿ ನೀವು ಇನ್ಸಮೇಷನ್ ಮಾಡಿಸೋದ್ರಿಂದ ಒಳ್ಳೆ ಉತ್ತಮವಾದ ಕರುಗಳನ್ನು ಪಡಿಬೋದು. ಮತ್ತು ಅವು ಬೇಗ ಈಟು ಬರ್ತವೆ. ನಮ್ಮ ಸಂಸ್ಥೆಯಲ್ಲಿ ಊಟ ಕರುಗಳು 1.5 ವರ್ಷದಿಂದ 2 ವರ್ಷದೊಳಗೆಲ್ಲ ಈಟು ಬರ್ತವೆ. 2.5 ವರ್ಷದೊಳಗೆಲ್ಲ ಕರು ಹಾಕ್ತವೆ. ಹಸುಗಳು ಈಟು ಬಂದಮೇಲೆ ಇಂಜೆಕ್ಷನ್ ಮಾಡಿದ್ಮೇಲೆ ಅವು ಯಾವುದಾದ್ರೂ ನಾನಾ ಥರದ ಕಾರಣದಿಂದ ರಿಪೀಟ್ ಬಂದಿರ್ತವೆ. ರಿಪೀಟ್ ಬಂದದನ್ನು ಅದು ರೈತರು ಸರಿಯಾದ ರೀತಿ ಗಮನಿಸ್ಕೊಂಡಿರೋದಿಲ್ಲ, ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸಬೇಕಾಯ್ತದೆ. ಕೆಲವೊಂದು ಹಸುಗಳು ಆವಾಗ ಬೆದೆಗೆ ಬರೋದಿಲ್ಲ, ಬೇಗ ಬೆದೆಗೆ ಬರೋಲ್ಲ, ಮತ್ತು ಬಂದ್ರೂ ಇಂಜೆಕ್ಷನ್ ಮಾಡಿದ್ರು ನಿಲ್ಲೋದಿಲ್ಲ. ಬೇಗ ಹಸುಗಳಿಗೆ ಹಬ್ಬ ಆಗಬೇಕು ಅಂತಂದರೆ ನಾವು ರೈತರೇ ಪ್ರಾಕೃತಿಕವಾಗಿ ಔಷಧಿನ ತಯಾರು ಮಾಡ್ಕೋಬೋದು. ನೀವು ಗರ್ಭಧರಿಸದೇ ಇರಲಿಕ್ಕೆ ಸಾಕಷ್ಟು ಕಾರಣಗಳಿದೆ ಅಂತಂದ್ರೆ, ಆ ಗರ್ಭಧರಿಸದೇ ಇರತಕ್ಕಂಥ ಹಸುಗಳಿಗೆ ನಾವೇ ಪ್ರಾಕೃತಿಕವಾಗಿ ಔಷಧಿನ ತಯಾರು ಮಾಡ್ಕೋಬೋದು ಅಂತ ಹೇಳಿದ್ರಿ, ಆ ಔಷಧಿ ಯಾವುದು ಅಂತ ನಮಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಗಬ್ಬ ಆಗದೇ ಇರೋ ಅಂಥ ಹಸುಗಳಿಗೆ ಕರ್ಬೇವಿನ ಸೊಪ್ಪನ್ನ ದಿನ ಒಂದೊಂದು ಹಿಡಿಯಷ್ಟು ಕೊಟ್ಟರೆ ಕಬ್ಬನ್ನಿಲ್ಲ ಚಾನ್ಸು ಇದೆ. ಗಬ್ಬ ಆಗದೇ ಇರೋ ಅಂಥ ಹಸುಗಳಿಗೆ ದಿನಕ್ಕೆ 2 ಬಕ್ಸೆ ಹಿಂಗೆ ತೊಳೆಬಿಟ್ಟು ಕರ್ಬೇವಿನ ಸೊಪ್ಪನ್ನ ತಿನ್ನಿಸ್ರೆ ಹಸುಗಳು ಗಬ್ಬ ಆಯ್ತವೆ. ನೋಡಿ ರೈತರೆ, ಇಲ್ಲಿ ಬೀಜಿನಲ್ಲಿ ಇವತ್ತು ಇನ್ಸಮೇಷನ್ ಮಾಡಿದೆ, ಅವರು ಹಸುಗೆ ಇಂಜೆಕ್ಷನ್ ಮಾಡಿದ ಹಸುಗೆ ಇವತ್ತು ಕರ್ಬೇವಿನ ಸೊಪ್ಪು ತಿನ್ನಿಸ್ತಾ ಇದ್ದಾರೆ. ಮತ್ತು ಇದನ್ನು 10 ದಿನಗಳ ಕಾಲ ದಿನ ಒಂದೊಂದು ಬಕ್ಸೆಯಷ್ಟು ತಿನ್ನಿಸ್ಬೇಕು, ಒಂದೊಂದು ಹಿಡಿಯಷ್ಟು. ದಿನ 2 ಇಡಿ ಸೊಪ್ಪನ್ನ ಹೀಗೆ ಕೊಡ್ತಾ ಹೋದರೆ ಬೆದೆ ಚಕ್ರ ಬೇಗ ನಿಲ್ಲುತ್ತೆ. ಎಷ್ಟೋ ದನಗಳು ಇದನ್ನು ತಿನ್ನೋದಿಲ್ಲ ಕರ್ಬೇವಿನ ಸೊಪ್ಪನ್ನ. ಇದನ್ನು ಒಣಗಿಸಿ ಪುಡಿ ಮಾಡಿಬಿಟ್ಟು ಬೇಕಾದರೆ ಒಟ್ಟಿನ ಜೊತೇಲಿ ಕೊಡ್ಬೋದು. ಇಂಜೆಕ್ಷನ್ ಮಾಡಿದ್ಮೇಲೆ ಈ ರೀತಿ ಕರ್ಬೇವಿನ ಸೊಪ್ಪು ತಿನ್ನಿಸೋದ್ರಿಂದ ಹಸುಗಳು ಗಬ್ಬ ಆಯ್ತವೆ, ಮತ್ತು ರೈತನ ಕರುವನ್ನು ಆಗ್ತವೆ, ರೈತನಿಗೆ ಆರ್ಥಿಕ ಮಟ್ಟ ಜಾಸ್ತಿ ಆಯ್ತದೆ, ಹೈನುಗಾರಿಕೆಯಲ್ಲಿ ಉತ್ತಮವಾಗಿ ಲಾಭ ಗಳಿಸ್ಬೋದು. ಕ್ರಾಸ್ ಮಾಡಿಸ್ಮೇಲೆ ಈ ರೀತಿ ಕರ್ಬೇವಿನ ಸೊಪ್ಪು ತಿನ್ನಿಸ್ತೋದ್ರಿಂದ ಹಸುಗಳು ಗಬ್ಬ ಆಯ್ತವೆ, ಮತ್ತು ಇದನ್ನು ಕೊಂಡ್ಕೊಂಡು ಬರೋಕ್ಕೆ ಎಲ್ಲಿಗೂ ಹೋಗ್ಬೇಕಾಗಿಲ್ಲ, ರೈತರ ಮನೆ ಹತ್ರನೇ ಸಿಗ್ತದೆ, ಹಳ್ಳಿಗಳೆಲ್ಲ ಸಿಗ್ತವೆ. ಅದರಿಂದ ಇಂಜೆಕ್ಷನ್ ಮಾಡಿಸಿದ್ಮೇಲೆ ದನಗಳಿಗೆ ಎಲ್ಲ ರೈತರು ಇದನ್ನು ಕೊಡಬೇಕು, ಮತ್ತು ಇದರಿಂದ ಲಾಭ ಪಡ್ಕೋಬೇಕು ಅಂತ ಹೇಳ್ತೀವಿ. ಈ ಥರ ಮಾಹಿತಿಯನ್ನು ನಮ್ಮ ರೈತರುಗಳು ತಿಳಿಸ್ಕೊಟ್ಟಿದ್ದೀರಿ ನೀವು. ನಮ್ಮ ರೈತರ ಪರವಾಗಿ ನಿಮಗೆ ಉತ್ತಮವಾದ ಧನ್ಯವಾದಗಳು.